ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರವೀಂದ್ರ ಸ್ವಾಮಿ ಅವರ ನೇತೃತ್ವದ ಏಕತಾ ತಂಡದ ವತಿಯಿಂದ ಸ್ವಚ್ಛ ಅಭಿಯಾನ ಕಾರ್ಯಕ್ರಮ. ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರಿಂದ ನೀರು ಶುದ್ಧೀಕರಣ ಸ್ಥಾವರ ಪರಿವೀಕ್ಷಣೆ. 18 ಹಳ್ಳಿಗಳಿಗೆ ಕೂಡಲೇ ನೀರು ಪೂರೈಕೆಗೆ ಅಧಿಕಾರಿಗಳಿಗೆ ಸಲಹೆ ಸೂಚನೆ. ಜಮಾತೆ ಇಸ್ಲಾಮಿ ಹಿಂದ್ ಸದ್ಭಾವನಾ ಮಂಚ್ ವತಿಯಿಂದ ಈದ್ ಮಿಲನ್ ಕಾರ್ಯಕ್ರಮ. ಸಹಕಾರ ಸಚಿವ ಬಂಡೆಪ್ಪ ಖಾಶೆಂಪುರಿ ಹಾಗೂ ಶಾಸಕ ರಹೀಂ ಖಾನ್ ಅವರಿಗೆ ಅಭಿನಂದನಾ ಸನ್ಮಾನ. ಶ್ರೀಪಾದ ಅನುಗ್ರಹ ಸೇವಾ ಟ್ರಸ್ಟ್ ವತಿಯಿಂದ ಭವಾನಿ ಮಾತಾ ಮಂದಿರದ ನೂತನ ಕಮಾನು ಉದ್ಘಾಟನಾ ಸಮಾರಂಭ. ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಬ್ಯಾಂಕ್ ಟ್ರೋಫಿ 2018 ಟೆನ್ನಿಸ್ ಹಾಗೂ ಕ್ರಿಕೆಟ್ ಪಂದ್ಯಾವಳಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ. ವಾರ್ತೆಯ ವಿವರಗಳು. ಸ್ವಚ್ಛ ಅಭಿಯಾನ ಮಿಷನ್ ಅಡಿಯಲ್ಲಿ ರವೀಂದ್ರ ಸ್ವಾಮಿ ಅವರ ನೇತೃತ್ವದ ಫ್ರೆಂಡ್ಸ್ ರಿಕ್ರಿಯೇಷನ್ ಏಕ್ತಾ ತಂಡದ ವತಿಯಿಂದ ಪ್ರತಿ ತಿಂಗಳ 25ರಂದು ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ತಿಂಗಳ 25ರಂದು ಕೂಡ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ತಂಡದೊಂದಿಗೆ ನಗರಸಭೆ ಸಹಕಾರದೊಂದಿಗೆ ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಆಸ್ಪತ್ರೆಯ ಆವರಣ ಸೇರಿದಂತೆ ಪ್ರತಿ ವಾರ್ಡ್ಗಳ ಹಾಗೂ ಆವರಣದಲ್ಲಿರುವ ಗಿಡಗಳನ್ನು ಸ್ವಚ್ಛಗೊಳಿಸಲಾಯಿತು. ಪ್ರತಿ ತಿಂಗಳ 25ರಂದು ನಗರದಲ್ಲಿ ಏಕ್ತಾ ತಂಡದ ವತಿಯಿಂದ ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅದರಂತೆ ಈ ತಿಂಗಳ 25ರಂದು ಕೂಡ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿಯೂ ಏಕ್ತಾ ತಂಡದ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಸ್ವಚ್ಛ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವ ಗಿಡಗಳನ್ನು ಹಾಗೂ ಪ್ರತಿ ವಾರ್ಡ್ಗಳನ್ನು ಏಕ್ತಾ ತಂಡದಿಂದ ಸ್ವಚ್ಛಗೊಳಿಸಲಾಯಿತು. ಈ ಮೂಲಕ ಸ್ವಚ್ಛತೆ ಕಾಪಾಡಿಕೊಂಡು ಹೋಗುವುದು ಬರೀ ಆಸ್ಪತ್ರೆಯ ಸ್ವಚ್ಛಗೊಳಿಸುವವರ ಜವಾಬ್ದಾರಿಯಲ್ಲದೆ ಅಲ್ಲಿರುವ ರೋಗಿಗಳ ಚಿಕಿತ್ಸೆ ಪಡೆಯಲು ಬರುವವರ ಸಂಬಂಧಿಕರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರ ಜವಾಬ್ದಾರಿಯೂ ಆಗಿದೆ ಎಂದು ತಂಡದ ವತಿಯಿಂದ ಸಂದೇಶ ಸಾರಿದರು. ಮಳೆಗಾಲ ಬಂದ ಪರಿಣಾಮ ಎಲ್ಲ ಸಾರ್ವಜನಿಕರು ತಾವು ಇದ್ದ ಸ್ಥಳಗಳನ್ನು, ಮನೆ ಹಾಗೂ ಮನೆ ಸುತ್ತಮುತ್ತಲಿನ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು, ಡೆಂಗು ಚಿಕನ್ಗುನ್ಯದಂತಹ ರೋಗಕ್ಕೆ ಅವಕಾಶ ಕೊಡದಂತೆ ಸ್ವಚ್ಛತೆ ಕಾಪಾಡಿಕೊಂಡು ಹೋಗಲು ಜಾಗೃತಿಯನ್ನು ಮೂಡಿಸಿದರು. ಈ ಕುರಿತಾಗಿ ಆಸ್ಪತ್ರೆಯ ವೈದ್ಯರಾದ ಸಿಎಸ್ ರಗಟ್ಟಿಯವರು ಮಾತನಾಡಿ, ಏಕ್ತಾ ತಂಡದ ವತಿಯಿಂದ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಚ್ಛ ಅಭಿಯಾನ ಹಮ್ಮಿಕೊಂಡು ಬರುವಂತಹ ರೋಗಿಗಳಿಗೆ ಸ್ವಚ್ಛವಾದ ವಾತಾವರಣ ಕಲ್ಪಿಸಲು ಸಹಕರಿಸಿದ್ದು ಏಕ್ತಾ ತಂಡದವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಇದು ಬರೀ ಅವರ ಜವಾಬ್ದಾರಿಯಲ್ಲದೆ ಪ್ರತಿಯೊಬ್ಬ ಸಾರ್ವಜನಿಕರು ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕು. ಸ್ವಚ್ಛ ಬೀದರ್, ಸ್ವಚ್ಛ ರಾಜ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಏಕ್ತಾ ತಂಡಕ್ಕೆ ಶುಭವನ್ನು ಕೋರಿದರು. ನಮ್ಮ ಬೀದರ್ನ ಎನ್ ಜಿ ಒರಾದಂಥ ಫ್ರೆಂಡ್ಸ್ ರಿಕ್ರಿಯೇಷನ್ ಸೊಸೈಟಿ ಅವರು ಒಂದು ಏಕ್ತಾ ಗ್ರೂಪ್ ಏನಿದೆ ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಆಸ್ಪತ್ರೆಯ ಆವರಣವನ್ನು, ಆಸ್ಪತ್ರೆಯಲ್ಲಿರ್ತಕ್ಕಂಥ ವಾರ್ಡ್ಗಳನ್ನೆಲ್ಲವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಒಂದು ಸ್ವಚ್ಛವಾದಂಥ ವಾತಾವರಣ ಕಲ್ಪಿಸಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಸೊ ಅವರಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಅವರು ಬೀದರ್ನಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಒಂದು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ಡ್ರೈವ್ ಕೂಡ ಅವರು ತುಂಬ ಸಕ್ಸಸ್ಫುಲ್ ಆಗಿ ಆ ಕೆಲಸವನ್ನು ನಿರ್ವಹಿಸಲಿ ಅಂತ ನಾನು ಹಾರೈಸ್ತೀನಿ. ಸೊ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರೆಲ್ಲರೂ ಕೂಡ ಸ್ವಚ್ಛತೆ ಕಡೆ ಗಮನ ಕೊಡಬೇಕು, ಆಸ್ಪತ್ರೆಯನ್ನು ಸ್ವಚ್ಛವಾಗಿಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು. ನಾವು ನೋಡ್ತಾ ಇರ್ತೀವಿ, ಸ್ಟೇರ್ಕೇಸ್ನಲ್ಲಿ ಜನ ಉಗುಳ್ತಾ ಇರ್ತಾರೆ, ಪೇಷಂಟ್ಗಳ ಪಕ್ಕದಲ್ಲಿ ಬದುಕೊಂಡು ಊಟಗಳನ್ನು ಮಾಡಿ ಅಲ್ಲೇ ಬಿಸಾಕಿ ಹೋಗ್ತಾರೆ. ಸೊ ಹಾಗಾಗಿ ಆಸ್ಪತ್ರೆ ಹೊಲಸಾಯಿತು ಅಂತಂದರೆ ಒಂದು ಬೇರೆಯವರಿಗೆ ಇನ್ಫೆಕ್ಷನ್ ಬರ್ತಕ್ಕಂಥ ಸಂಭವ ಇರ್ತದೆ. ಸೊ ಅದನ್ನು ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ಕೇಳ್ತೀನಿ. ಮತ್ತು ನಮ್ಮ ಏಕ್ತಾ ಗ್ರೂಪ್ದು ಏನು ಗೆಳೆಯರಿದ್ದಾರೆ ಅವರು ಇದೇ ರೀತಿಯಾಗಿ ಪುನಃ ನಮ್ಮ ಆಸ್ಪತ್ರೆಗೆ ಬಂದು ಸ್ವಚ್ಛತೆಯ ಕಾರ್ಯವನ್ನು ಕೈಕೊಂಡು ಜನರಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ಒಂದು ಅವರಲ್ಲಿರ್ತಕ್ಕಂಥ ಅವರಿಗೆ ಮಾಹಿತಿಯನ್ನು ಅವರಿಗೆ ಕೊಡಬೇಕು. ಸೊ ಸ್ವಚ್ಛವಾದಂಥ ಆಸ್ಪತ್ರೆ, ಸ್ವಚ್ಛ ಬೀದರ್, ಸ್ವಚ್ಛ ಕರ್ನಾಟಕ ಆಗಲಿಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಮತ್ತೊಂದು ಸಲ ನಾನು ಏಕ್ತಾ ಗ್ರೂಪ್ನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ವೆಲ್ಫೇರ್ ಅಧಿಕಾರಿಯಾದ ಇಂದುಮತಿಯವರು ಮಾತನಾಡಿದರು. ಪ್ರತಿಯೊಬ್ಬ ಸಾರ್ವಜನಿಕರು ಜಾಗೃತಿಯಾಗಬೇಕು. ಬರೀ ಇದು ಸಂಸ್ಥೆಯ ಜವಾಬ್ದಾರಿಯಾಗದೆ ಅವರವರ ಜವಾಬ್ದಾರಿಯನ್ನು ತಿಳಿದುಕೊಂಡು ಅಲ್ಲಿ ಇಲ್ಲಿ ಸ್ವಚ್ಛತೆ ಹಾಳು ಮಾಡದೆ ಸ್ವಚ್ಛತೆ ಕಾಪಾಡಿಕೊಂಡು ಹೋಗಬೇಕು. ಆವಾಗ ಮಾತ್ರ ಎಲ್ಲರೂ ಆರೋಗ್ಯವಂತರಾಗಿರಲು ಸಾಧ್ಯವಾಗುತ್ತದೆ. ಇಷ್ಟಾದರೂ ಕೂಡ ಸ್ವಚ್ಛತೆ ಹಾಳು ಮಾಡುತ್ತಾರೆ ಎಂದರೆ ಎಷ್ಟೇ ಸಂಘ ಸಂಸ್ಥೆಗಳು ಬಂದು ಎಷ್ಟೇ ಹೊಸ ಹೊಸ ಯೋಜನೆಗಳನ್ನು, ಜನಜಾಗೃತಿಯನ್ನು ಹಮ್ಮಿಕೊಂಡರೂ ಪ್ರಯೋಜನವಿಲ್ಲ ಎನ್ನುತ್ತಾ ಮಾತನಾಡಿದರು ಹಾಗೂ ಏಕ್ತಾ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು.
ಗ್ರೂಪೇನು ಫ್ರೆಂಡ್ಸ್ ಗ್ರೂಪ್ ಏನಿದ್ದು ಇಷ್ಟು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದೆ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ದ್ಯಾಟ್ ಐ ಹ್ಯಾವ್ ಅಸೋಸಿಯೇಟೆಡ್ ವಿತ್ ದೆಮ್. ಅವರೇ ತಾನು ಬಂದು ನಮಗೆ ಒಂದು ಒಳ್ಳೆಯ ವೆನ್ಯೂ ಕೊಡ್ರಿ ಮೇಡಮ್, ವೇರ್ ವಿ ವಾಂಟ್ ಟು ಕ್ಲೀನ್ಟ್ ಅಪ್ ಅಂದರೆ ವಿ ಥಾಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಬಟ್ ದ ಅನ್ಫಾರ್ಚುನೇಟ್ ಪಾರ್ಟ್ ಏನು ಅಂದರೆ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಫಸ್ಟ್ ಡರ್ಟಿ ಮಾಡಿದವ್ರು ಯಾರು? ದಿನ ಬೆಳಗ್ಗೆದ್ದು ಇನ್ನೊಬ್ಬರ ಕಡೆ ಬೆರಳು ತೋರಿಸೋದು ಈಸ್ ವೆರಿ ವೆರಿ ಈಸಿ, ಬಟ್ ಇದನ್ನು ಫಸ್ಟಾಗಿ ಡರ್ಟಿ ಮಾಡಿದವರು ನಾವು, ನಮ್ಮ ಆಸ್ಪತ್ರೆನ ಡರ್ಟಿ ಮಾಡಿಕೊಂಡು ಇಡೀ ಇಡೀ ರಾಜ್ಯದಲ್ಲೇ ಅವರ್ ಹಾಸ್ಪಿಟಲ್ ಈಸ್ ದ ಲಾಸ್ಟ್ ಆ್ಯಂಡ್ ದ ಲೋಯೆಸ್ಟ್ ಕ್ಲೀನ್ ಹಾಸ್ಪಿಟಲ್ ಅಂತ ಈಗ ಆ ಒಂದು ಕುಖ್ಯಾತಿ ನಮ್ಮ ಆಸ್ಪತ್ರೆಗೆ ಬಂದುಬಿಟ್ಟಿದೆ. ಬಟ್ ಈ ಕುಖ್ಯಾತಿ ಬಂದಿರೋದು ಆಸ್ಪತ್ರೆಗಲ್ಲ, ನಮ್ಮ ಜನರಿಗೆ, ನಮ್ಮ ಬೀದರ್ ಜನರಿಗೆ. ನಾವು ಇದನ್ನು ಸ್ವಚ್ಛಾಗಿ ಇಟ್ಕೊಂಡ್ವಿ ಅಂತಂದರೆ ಡೆಫಿನೆಟ್ಲಿ ಅವರ ಸ್ಟಾಫ್ ಅಥವಾ ಒಂದು ವಾಟ್ ಎವರ್ ಕ್ಲೀನಿಂಗ್ ಪೀಪಲ್ ಆರ್ ದೇರ್ ದೇ ವಿಲ್ ಟ್ರೈ ದೇರ್ ಬೆಸ್ಟ್. ಇಷ್ಟೆಲ್ಲ ಮಾಡಿನೂ ನಾನು ಸ್ಟಿಲ್ ಐ ಆಮ್ ಔಟ್ ಎಟ್ ಡರ್ಟಿಂಗ್ ಇಟ್ಟಂದರೆ ನಾವು ಇನ್ನೂ ಒಂದು 10,000 ಪ್ಲಟೂನಲ್ಲಿಟ್ಟು ಇಂಥ ಇನ್ನೊಂದು 10 ಸಲ ಬಂದು ಪ್ರತಿ ದಿನಾನು ಬಂದು ಹೊರಗಿನವರು ಕ್ಲೀನ್ ಮಾಡಿದ್ರು ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಅದಕ್ಕೆ ನಮ್ಮ ಪ್ರತಿಯೊಂದು ನಾಗರಿಕರಲ್ಲೂ ನಾವು ಜಾಗೃತಿ ತಂದಾಗ ಮಾತ್ರ ನಮ್ಮ ಈ ಆಸ್ಪತ್ರೆ ಇದೇನು ಲಾಸ್ಟ್ ಹಾಸ್ಪಿಟಲ್ ವರ್ಸ್ಟ್ ಹಾಸ್ಪಿಟಲ್ ಅಂತ ಕುಖ್ಯಾತಿ ಬಂದಿದೆ. ಇದನ್ನು ವಿ ಕ್ಯಾನ್ ಡೂ ಇಟ್ ದ ಬೆಸ್ಟ್ ಪ್ರೊವೈಡೆಡ್ ವಿ ಆಲ್ ಕೋಆಪ್ರೇಟ್. ಇಂಥ ಒಂದು ಸಂಘ ಸಂಸ್ಥೆಗಳು ಇವ್ರಿಗಂತೂ ಐ ಆಮ್ ಪರ್ಸ್ನಲಿ ಥ್ಯಾಂಕ್ಫುಲ್ ಟು ದೆಮ್. ಬಟ್ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರು ಮಾತನಾಡಿ, ಸ್ವಚ್ಛ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ನೀಡಿದ ಜಿಲ್ಲಾಸ್ಪತ್ರೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಹಾಗೂ ನಗರ ಸ್ವಚ್ಛತೆಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಪ್ರತಿ ತಿಂಗಳ ಸ್ವಚ್ಛ ಅಭಿಯಾನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹಕರಿಸಬೇಕಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಏಕ್ತಾ ತಂಡದವರು, ಡೆನ್ ನೆಟ್ವರ್ಕ್ನ ಸಿಬ್ಬಂದಿ ವರ್ಗದವರು, ಹಲವು ಸಂಘ ಸಂಸ್ಥೆ ಹಾಗೂ ಎಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿ ತಿಂಗಳ ನಾವು ಏಕತಾ ಟೀಮ್ ವತಿಯಿಂದ ಏನು ಬಿದರಲ್ಲಿ ಸ್ವಚ್ಛತಾ ಅಭಿಯಾನ ಮಾಡ್ತೀವಿ. ಅದೇ ಥರ ಈ ಸರಿ ಏನದ ಅಂದ್ರೆ ಮೆಡಿಕಲ್ ಜಿಲ್ಲೆಯ ಆಸ್ಪತ್ರೆ ಹಾಗೂ ಕಾಲೇಜಲ್ಲಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಮೊದಲು ಮೊಟ್ಟಮೊದಲು ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ನಾವೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಬೀದರ್ ಜನರದಲ್ಲಿ ಕ್ಲೀನ್ನೆಸ್ ಬಗ್ಗೆ, ಅವೇರ್ನೆಸ್ ಬಗ್ಗೆ. ಬೀದರ್ ಸ್ವಚ್ಛತಾ ಕಾಪಾಡೋದು ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಅದ. ಈ ಬೀದರ್ ಕ್ಲೀನಾಗಿ ಇಡಬೇಕು ನಮ್ಮ ಮನೆಯ ಪ್ಲೇ ಅಂದರೆ ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ಆ ಅವೇರ್ನೆಸ್ಸು ತರೋಂಥ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಮೆಡಿಕಲ್ ಕಾಲೇಜ್ ವತಿಯಿಂದ ಯಾವಾಗಲೂ ನಮಗೆ ಸಹಕಾರ ಸಿಗ್ತದೆ. ಹಾಗಾಗಿ ನಮ್ಮ ಟೀಮ್ ವತಿಯಿಂದ ಮೆಡಿಕಲ್ ಕಾಲೇಜಿನವರಿಗೆ ಧನ್ಯವಾದ ಹೇಳ್ತೀನಿ. ಪ್ರತಿ ತಿಂಗಳು ಅದೇ ಥರ ಮಾಡ್ತೀವಿ. ಅದೇ ರೀತಿ 10 ಕೇಬಲ್ ಆಪರೇಟರ್ಸು, RS ಕಮ್ಯುನಿಕೇಷನ್ದು,
ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ಸು ಇವರೆಲ್ಲ ಬಂದು ನಮಗೆ ಸಂಘ ಸಂಸ್ಥೆದವರೆಲ್ಲ ಪ್ರತಿ ಸರಿ ಬಂದ ಮೇಲೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಕೂಡ ತಮ್ಮ ಮುಖಾಂತರ ಧನ್ಯವಾದ ಹೇಳ್ತೀನಿ. ಮತ್ತು ಈ ಆಸ್ಪತ್ರೆ ನಮ್ಮ ಮನೆಯದು ಅಂತ ತಿಳ್ಕೊಂಡು ಎಲ್ಲರೂ ಕ್ಲೀನಾಗಿ ಆಗಿಕ್ರಿ, ನಾವು ಮಾಡಿದಂಥ ಕೆಲಸಕ್ಕಾವೆಲ್ಲ ಸಹಕಾರ ಮಾಡಿರಿ ಅಂತ ತಮ್ಮ ಮೂಲಕ ಹೇಳ್ತೀನಿ. ಧನ್ಯವಾದ. ಬೀದರ್ ತಾಲೂಕಿನ ಸಂಗೊಳ್ಳಿಯಲ್ಲಿ ಇರುವ ನೀರು ಶುದ್ಧೀಕರಣ ಸ್ಥಾವರಕ್ಕೆ ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರಿಯವರು ಭೇಟಿಯನ್ನು ನೀಡಿದರು. ನೀರು ಶುದ್ಧೀಕರಣ ಘಟಕದ ಪರಿವೀಕ್ಷಣೆಯನ್ನು ನಡೆಸಿ ಬಳಿಕ ಅಧಿಕಾರಿಗಳ ಸಭೆಯನ್ನು ನಡೆಸಿ ಮಾತನಾಡಿದರು. ವಿವಿಧ ಗ್ರಾಮಗಳ ನೀರು ಸರಬರಾಜು ಯೋಜನೆ ವ್ಯಾಪ್ತಿಯ ಎಲ್ಲಾ 18 ಹಳ್ಳಿಗಳಿಗೆ ನೀರು ಪೂರೈಸಲು ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ನೀಡಿದರು. ಶುದ್ಧೀಕರಣ ಘಟಕದಲ್ಲಿ ನೀರಿದೆ, ಈ ನೀರನ್ನು ಟ್ಯಾಂಕ್ಗೆ ಏರಿಸುವುದು ನಿಮ್ಮ ಕೆಲಸ ಎಂದು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ನೀಡಿದರು. ಬೀದರ್ ತಾಲೂಕಿನ ಸಂಗೊಳ್ಳಿಯಲ್ಲಿರುವ ನೀರು ಶುದ್ಧೀಕರಣ ಘಟಕವನ್ನು ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರ ಅವರು ವೀಕ್ಷಿಸಿದರು. ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ಟ್ಯಾಂಕಿಗೆ ಬರುವ ನೀರನ್ನು ಎಲ್ಲ ಗ್ರಾಮಗಳ ಮನೆಗಳಿಗೆ ತಲುಪಿಸಲು ನೀವು ಕಾಳಜಿ ವಹಿಸಿ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು 5 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದರು. ತಾಲೂಕಿನ ಬಾವ್ಗಿ, ನೆಲ್ವಾಡ, ಕಮಠಾಣ, ಸಂಗೊಳ್ಳಿ, ಕಾಡ್ವಾದ್, ಖಾಶಂಪುರ್, ಮಿರ್ಜಾಪುರ್, ಯದ್ಲಾಪುರ್ ಸೇರಿದಂತೆ ಇನ್ನುಳಿದ ಕೆಲವು ಹಳ್ಳಿಗಳು ಸೇರಿ ಒಟ್ಟು 18 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇತ್ತು. ಇದನ್ನರಿತು ಈ ಹಳ್ಳಿಗಳ ಜನತೆಗೆ ನೀರಿನ ಅನುಕೂಲವಾಗಲೆಂದು 18.22 ಕೋಟಿ ರೂಪಾಯಿ ವೆಚ್ಚದ ಈ ಬಹುಗ್ರಾಮಗಳ ನೀರು ಸರಬರಾಜು ಯೋಜನೆಗೆ ತಾವು ಶಾಸಕರಾಗಿದ್ದ ಸಮಯದಲ್ಲಿ ಚಾಲನೆ ನೀಡಲಾಯಿತು. ಇದು ಜಿಲ್ಲೆಯ ಮಹತ್ವದ ಯೋಜನೆಯಲ್ಲೊಂದಾಗಿದೆ. ಇದು ಸರಿಯಾಗಿ ಅನುಷ್ಠಾನಗೊಂಡಲ್ಲಿ ಈ ಯೋಜನಾ ವ್ಯಾಪ್ತಿಯ 13 ಹಳ್ಳಿಗಳು ಹಾಗೂ 5 ತಾಂಡ ಸೇರಿದಂತೆ ಒಟ್ಟು 18 ಗ್ರಾಮಸ್ಥರಿಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಆದ್ದರಿಂದ ಅಧಿಕಾರಿಗಳು ಈ ಕುರಿತು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಎಂದು ಅವರು ಯೋಜನೆಯ ಮಹತ್ವವನ್ನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಯದ್ಲಾಪುರ್, ಕಾಡ್ವಾದ್, ಮಂದಕ್ನಳ್ಳಿ, ಕಮಠಾಣ, ಸಂಗೊಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ತಾಂಡೂರೆ, ಬೀದರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಧನರಾಜ್ ಬೋರಾಳೆ, ಯದ್ಲಾಪುರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಗೀತ, ಕಾಡ್ವಾದ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಗಪ್ಪ, ಮಂದಕ್ನಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಯಾದೇವಿ, ಕಮಠಾಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಣಪತಿ, ಕಮಠಾಣ ಗ್ರಾಮದ ಮುಖಂಡ ನಾಗಭೂಷಣ್ ಕಮಠಾಣ ಸೇರಿದಂತೆ ಅನೇಕರು ಅಧಿಕಾರಿಗಳು ಇದ್ದರು. ನಾನು ಗೆದ್ದ ತಕ್ಷಣ ಅಧಿಕಾರಿಗಳಿಗೆ ತಗೊಂಡು ಇವತ್ತು ಪ್ರಥಮ ಭೇಟಿ ಮಾಡಿ ಇದು ಯಾವ ಹಂತದಲ್ಲಿದೆ, ಯಾಕಂದರೆ ಒಂದು ತಿಂಗಳ ಮೊದಲ ಇವರು ನೀರು ಬಿಡೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಇವತ್ತು ನಮ್ಮೆಲ್ಲ ಅಧಿಕಾರಿಗಳು, ಪಿ ಡಿ ಓಸು ಎಲ್ಲರ ಜೊತೆಯಲ್ಲಿ ಒಂದು ಇನ್ಸ್ಪೆಕ್ಷನ್ ಮಾಡಿ ಇದರದು ಹಳ್ಳಿ, ಯಾಕಂದರೆ ಇದು 13 ಹಳ್ಳಿ, 5 ತಾಂಡ ಫಿಲ್ಟರ್ ಮಾಡಿ ನೀರಿದು, ಸುಮ್ಮನೆ ಕಾರಂಜಾನಿಂದ ನೀರು ತಗೊಂಡು ಯಾವ ರೀತಿ ಬೀದರ್ ನಗರಸಭೆಗೆ ನೀರು ಹೋಗ್ತಾವ ಆ ರೀತಿ ಇದು ಫಿಲ್ಟರ್ ಮಾಡಿ ಡ್ರಿಂಕಿಂಗ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಹಳ್ಳಿ ಜನರಿಗೆ ಕೊಡೋಂಥ ಸ್ಕೀಮ್ ಇದು. ಇವತ್ತು ತಾವು ನೋಡಿದ್ದೀರಾ, ಇವತ್ತಿಲ್ಲಿ ಫಿಲ್ಟರ್ ಬೆಡ್ ಏನಿದೆ ಅಲ್ಲಿ ಇವತ್ತಿನ ಮಟ್ಟಿಗರ ತುಂಬ ಕೆಲಸ ನಡೀತಾ ಇದೆ. ಮತ್ತು ಇದು ಮಾರ್ಚಲ್ಲಿ 3 ವರ್ಷಕ್ಕೆ ಟೆಂಡರು ಆಗಿ ಮೇಂಟೆನೆನ್ಸ್ ಸುದ ಸರ್ಕಾರ ಕೊಟ್ಟಿದೆ ಅವ್ರಿಗೆ. ಹಾಗಾಗಿ ನೀರು ಫಿಲ್ಟರ್ ಆಗಿ ಟ್ಯಾಂಕಿಗೆ ಏರ್ಸೋಸ್ತನ ಸಮಸ್ಯೆ ಇಲ್ಲ. ಅವರೆಲ್ಲ ಈಗ ಅಧಿಕಾರಿಗಳಿಗೆ ಮಾತಾಡಿದ ಪ್ರಕಾರ ಈ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಲೈನಿಗೆ ಇನ್ನೂ ಕನೆಕ್ಷನ್ ಕೊಡೋದಿದೆ. ಅದಕ್ಕೆ ಅಧಿಕಾರಿಗಳು 3 ದಿವಸ ಗಡು ತೊಗೊಂಡಿದ್ದಾರೆ. ಆ 3 ದಿವಸದಲ್ಲಿ ಅವರು ಕನೆಕ್ಟಿವಿಟಿ ಕೊಟ್ಟಿದ ಮೇಲೆ ಈಗ ಇರೋಂಥ ಸಿಸ್ಟಮಿಗೆ ಈ 13 ಹಳ್ಳಿ 5 ತಾಂಡಕ್ಕೆ ಅನ್ನೋದಲ್ಲ ನೀರು ಹೋಗ್ತಾವ ಎಂಬ ಒಂದು ಭರವಸೆ ಇದೆ. ಅದು ಮುಂದಿನ ದಿನಗಳಲ್ಲಿ ಮತ್ತೆ ಮನೆ ಮನೆಗೆ
ಇದಕ್ಕೆ ಕನೆಕ್ಷನ್ ಯಾವ ಥರ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇದಕ್ಕೊಂದು ಸಮಗ್ರ ಒಂದು ಎಸ್ಟಿಮೇಟ್ ಮಾಡಿ ಅದು ವಿಶೇಷ ಅನುದಾನ ಅಡಿಯಲ್ಲಿ ಇದು ತಗೊಂಡು ಕೆಲಸ ಮಾಡೋಂಥ ಒಂದು ಯೋಜನೆನೂ ನಾನು ಇಟ್ಕೊಂಡಿದ್ದೀನಿ, ಅದನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ನಗರದ ಜಿಲ್ಲಾರಂಗ ಮಂದಿರದಲ್ಲಿ ಜಮಾತೆ ಇ ಇಸ್ಲಾಮಿ ಹಿಂದ್, ಸದ್ಭಾವನಾ ಮಂಚ್, ರಾಬ್ತಾ ಇ ಮಿಲ್ಲತ್ ಹಾಗೂ ಸಮುದಾಯ ಸಂಪರ್ಕ ಸಮಿತಿ ವತಿಯಿಂದ ಏದ್ ಮಿಲಾನ್ ಸ್ನೇಹಕೂಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಹಾಗೂ ಶಾಸಕ ರಹೀಂ ಖಾನ್ ಅವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ ಬೀದರ್ ಉತ್ಸವವನ್ನು ಮತ್ತೆ ಆರಂಭಿಸಲಾಗುವುದು. ನಮ್ಮ ಹಿರಿಯರು ಬೀದರ್ಗೆ ಪರವಾಗಿ ಸ್ಮಾರಕಗಳನ್ನು ನಿರ್ಮಿಸಿಕೊಟ್ಟಿದ್ದು, ಹೀಗಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಹೊರಗಿನ ಜನರನ್ನು ಬೀದರ್ಗೆ ಕರೆತರಿಸಿ ಕೆಲಸವನ್ನು ಮಾಡಿಸಿಕೊಡಲಾಗುವುದು ಎಂದು ಹೇಳಿದರು. ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಈದ್ ಮಿಲನ್ ಸ್ನೇಹಕೂಟ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಮಾತನಾಡಿದರು. ಗಂಗಾ ಜಮುನಾ ಸಹೋದರತ್ವವನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಕಾಣುತ್ತೇವೆ. ಎಲ್ಲ ಜಾತಿಯ ವರ್ಗದ ಜನರು ಇಲ್ಲಿ ಸಮನಾಗಿ ಸಹೋದರತೆಯಿಂದ ಬಾಳುತ್ತಿದ್ದಾರೆ. ಜಿಲ್ಲೆಯ ಅದರಲ್ಲೂ ಬೀದರ್ ದಕ್ಷಿಣ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿ ತಲಾ ಒಂದೊಂದು ದರ್ಗಾ ಇವೆ. ಅವುಗಳ ಉರುಸ್ ನಡೆಯುತ್ತಿದೆ. ಹಿಂದೂ ಮುಸ್ಲಿಂ ಹಾಗೂ ಎಲ್ಲರೂ ಸೇರಿಯೇ ಉರುಸ್ ಆಚರಣೆ ಮಾಡುವ ಮೂಲಕ ಸಹೋದರತೆ ಭಾವೈಕ್ಯತೆಯನ್ನು ಸಾರಲಾಗಿದೆ ಎಂದರು. ಕ್ಯೂಂಕಿ ಹರ್ ಮಜಹಬ್ಕೆ ಹರ್ ಆದಮಿಕೋ ಏಕ್ ವೇದಿಕ ಏಕ್ ಸ್ಟೇಜ್ ಪೇ ಲಾಕೆ ಏಕ್ ಸಂದೇಶ ಸಭಿ ಲೋಕ ದೇ ರಹೆ ಇಸ್ಮೇ ಹಂಪಿ ಆನೆ ವಾಲೆ ದಿನ ಅಬ್ ಹಮ್ ಬೀದರ್ ಉತ್ಸವ ಕ್ಯಾ ಸರ್ಕಾರ ಪಾಂಚ್ ಸಾಲ ಕ್ಯೂಂಕಿ ತುಮ್ ಭೀ ಭೂಲ್ ಗಏ ಅಬ್ ಹಮ್ ಭೂಲ್ನೇ ನಹೀ ದೇತೆ ಹಮ್ ಜರೂರ್ ಕರ್ನೇ ದೇತೆ ಕ್ಯೂಂಕಿ ಕ್ಯೂಂ ಉತ್ಸವ ಶುರು ಕರೆ. ಶಾಸಕ ರಹೀಂ ಖಾನ್ ಅವರು ಮಾತನಾಡಿ, ದೇವರುಗಳನ್ನು ನಾವು ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಬಂಧಿಸಿಟ್ಟಿದ್ದೇವೆ. ಈ ಮೂಲಕ ಸಂಕುಚಿತರಾಗಿದ್ದೇವೆ. ಇಂತಹ ವಿಚಾರಗಳಿಂದ ನಾವು ಹೊರಬರಬೇಕಿದೆ ಎಂದು ಸಲಹೆಯನ್ನು ನೀಡಿದರು. ಇಂದು ನೌಕರಿ ಸಂಪತ್ತಿದೆ, ಬೇಕಾದ ಎಲ್ಲವೂ ಇದ್ದ ಮೇಲೂ ಖುಷಿ ಇಲ್ಲವಾಗಿದೆ. ಏನೆಲ್ಲ ಇದ್ದರೂ ಮನೆ ಹಾಗೂ ಮನದಲ್ಲಿ ಸಂತಸವಿಲ್ಲವಾಗಿದೆ. ಈ ಮೂಲಕ ನಾಡಿನ ಎಲ್ಲರ ಹೃದಯ ಗೆಲ್ಲೋಣ ಎಂದು ಮನವಿಯನ್ನು ಮಾಡಿದರು. चाहे मस्जिद हो, मंदिर हो, चर्च हो, वहां पे खुदा रहता है, वहीं पे थोड़ी देर के लिए मिलते हैं, वो फिर उसके बाद खुदा कहीं भी नहीं है. हमारी दुनिया में, हमारी फील्ड में, हमारी जिंदगी में हम खुदा को वहां पे बांध के आ गए. जहां पे मंदिर हो, मस्जिद हो, चर्च हो, वो तुम इधर ही बैठे रहो, बाकी दुनिया में हम क्या भी करें हमको कोई पूछने वाला नहीं. ऐसे जहन बन गए. इसी की वजह है जो आपस के मोहब्बत खत्म हो गए, बिजनेस में धोखा है, आपस में खुशियां नहीं है. खुशियां ऐसा समाज में या बिजनेस में ये तो बड़े लेवल है, लेकिन अपने घर से भी अगर देखें तो वहां पे भी खुशी नहीं है. ಕರ್ನಾಟಕ ಝೋನ್ನ ಜಮಾತೆ ಇಸ್ಲಾಮಿ ಹಿಂದ್ನ ಕಾರ್ಯದರ್ಶಿ ಜನಾಬ್ ಸೈಯದ್ ತನ್ವೀರ್ ಅಹಮದ್ ಅವರು ಮಾತನಾಡಿ, ಮೊದಲು ನಾವು ಹಿಂದೂ ಮುಸ್ಲಿಂ ಅನ್ನು ಅರಿಯಬೇಕಿದೆ. ಅದನ್ನು ವಾಟ್ಸಪ್ನಲ್ಲಿ ಬರುವ ಸಂದೇಶಗಳಿಂದ ಅರಿಯುವುದಲ್ಲ, ಬದಲಿಗೆ ಮುಸ್ಲಿಂ ಅನ್ನು ಖುರಾನ್ ಮೂಲಕ, ಹಿಂದುವನ್ನು ಪವಿತ್ರ ಗ್ರಂಥಗಳ ಮೂಲಕ ಅರಿತು ಬಾಳಬೇಕು ಎಂದು ಸಲಹೆಯನ್ನು ನೀಡಿದರು. اور ایسی سبھائیں ایک سایہ دار درخت کے مانند ہوتی ہیں. ایسا لگتا ہے کہ کوئی سایہ دار پیڑ ہے اور اس پیڑ کے نیچے ہم بیٹھے ہیں. اچھا لگ رہا ہے. کاش کہ ایسا سایہ پورے دیش میں پھیل جائے. ಇದಕ್ಕೂ ಮುನ್ನ ಕೋಟಾ ಬೀನಾ ಬಸವ ಯೋಗ ಕೇಂದ್ರದ ಬಸವಶ್ರೀ ಸಿದ್ದರಾಮ ಬೆಲ್ದಾಳ್ ಶರಣರು ಬೀದರ್ನ ಜಾಮಿಯಾ ಮಸೀದಿಯ ಇಮಾಮ್ ಹಾಗೂ ಖತೀಬ್ ಆಗಿರುವ ಮುಫ್ತಿ ಮೊಹಮ್ಮದ್ ಗುಲಾಮ್ ಎಜ್ದಾನಿ ತಿಸ್ತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮೌಲ್ವಿ ಮೊಹಮ್ಮದ್ ಫಹಿಮುದ್ದೀನ್ ಜ್ಞಾನಿ, ದರ್ಬರಾಜ್ ಸಿಂಗ್, ಫಾದರ್ ವಿಲ್ಸನ್ ಫರ್ನಾಂಡಿಸ್, ಬೀದರ್ನ ಜಮಾತೆ ಹಿಂದ್ನ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್, ಸದ್ಭಾವನಾ ಮಂಚ್ನ ಕನ್ವೀನರ್ ಗುರುನಾಥ್ ಗಡ್ಡೆ, ರಬ್ಬಾತೆ ಮಿಲ್ಲತ್ನ ಅಧ್ಯಕ್ಷ ಎಸ್ ಅಬ್ದುಲ್ ವಹೀದ್ ಖಾಸ್ಮಿ, ಮಾಜಿ ಶಾಸಕ ಎಂ ಜಿ ಮೂಳೆ, ಬಸವರಾಜ್ ದೇಶ್ಮುಖ್, ಅಶೋಕ್ ಕರಂಜಿ ಗಾದ್ಗಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ, ಮಾರುತಿ ಬೌದೆ, ಬಾಬುರಾವ್ ಪಾಸ್ವಾನ್ ಹಾಗೂ ಹಲವರು ಪಾಲ್ಗೊಂಡಿದ್ದರು. ಐಎಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ 95ನೇ ರ್ಯಾಂಕ್ ಹಾಗೂ ಕರ್ನಾಟಕಕ್ಕೆ ಮೊದಲ ರ್ಯಾಂಕ್ ಪಡೆದಿರುವ ಬೀದರ್ನ ಹೆಮ್ಮೆಯ ಪುತ್ರ ರಾಹುಲ್ ಶಿಂದೆ ಅವರ ಪರವಾಗಿ ಅವರ ತಂದೆಯವರನ್ನು ಹಾಗೂ ಐಪಿಎಸ್ ಪರೀಕ್ಷೆ ಪಾಸು ಮಾಡಿರುವ ಬೀದರ್ನವರೇ ಆದ ಮೊಹಮ್ಮದ್ ನದೀಮುದ್ದೀನ್ ಅವರ
ತಂದೆ ಅವರನ್ನು ಇದೇ ವೇಳೆ ಮಗನ ಪರವಾಗಿ ಸನ್ಮಾನಿಸಲಾಯಿತು. ಮೇರಿ ನಜರ್ ಮೇ ಔರ್ ಆಪ್ಕಿ ನಜರ್ ಮೇ ಭಿ ಏಕ್ ಹಿ ಫಾಯ್ದಾ ಹೋ ರಹಾ ಹೈ ವೋ ಯೇ ಕಿ ಮೈ ಔರ್ ಆಪ್ ನೋಮ್ ಚಾಮ್ಸ್ಕಿ ಏಕ್ ಬಹುತ್ ಬಡಾ ವಿದ್ವಾನ್ ಹೈ ಅಮೇರಿಕಾ ಕಾ ವೋ ಕಹತಾ ಹೈ ಕಿ ಲಾನತ್ ಹೈ ಉನ್ ಲೋಗೋ ಪರ್ ಜೋ ಡೆಮೋಕ್ರಸಿ ಮೇ ಸಿರ್ಫ್ ವೋಟ್ ಬ್ಯಾಂಕ್ ಬಂದ್ ಕರ್ ಜಿಂದ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ ಕೀಪಿಂಗ್ ದ ಒನ್ ಮೆಸೇಜ್ ಆಫ್ ಲವ್ ಪ್ರೀತಿಯ ಒಂದು ಸಹಬಾಳ್ವೆಯನ್ನ ಇದು ನಂದು ಎಂಬ ವಿಚಾರವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರನ್ನ ಕರೆದು ಪ್ರೀತಿಯ ಆಹ್ವಾನ ನೀಡಿದಂತಹ ಈ ಕಾರ್ಯಕ್ರಮ ಸಮಾಧಾನ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಕುಟುಂಬದಲ್ಲಿ ಮೊದಲು ಬೆಳೆದು ಬರಲಿ, ತದನಂತರ ನಮ್ಮ ಸಮಾಜಕ್ಕೆ, ನಮ್ಮ ನೆರೆಹೊರೆಯವರಿಗೆ ಕೊಡಲಿಕ್ಕೆ ಒಂದು ಅವಕಾಶ. ಧನ್ಯವಾದಗಳು. ಫರ್ನಾಂಡಿಸ್ ಫಾರ್ ಯುವರ್ ಸ್ವೀಟ್ ಆ್ಯಂಡ್ ಹಾರ್ಮೋನಿಯಸ್ ವರ್ಡ್ಸ್. ಹಮೇ ಜನಾಬ್ ಇಸ್ ಮೌಕೆ ಪರ್ ಹಮ್ ಸಬ್ ಕೋಸಮ್ ಬರುತ್ತೆ. ಹಾಗಾದ್ರೆ ನಾವೆಲ್ಲ ಮುಳುಗ್ತೇವೆ. ಇದು ಈದ್ ಮಿಲಾದ್ ಸಂದರ್ಭದೊಳಗೆ ನಮ್ಗೆಲ್ಲರಿಗೆ ಆ ಒಂದು ಒಳ್ಳೆ ಸದ್ಭುತಿ ಆ ದೇವರು ಕೊಡಲಿ. ನಾವು ನೀವು ಒಂದಾಗಿ ಬದುಕೋಣ, ಪ್ರೀತಿಯಿಂದ ಬದುಕೋಣ. ನಾವೆಲ್ಲ ಒಬ್ರಿಗೊಬ್ರು ಪೂರ್ವಕವಾಗಿ ಬದುಕಬೇಕ್ರಿ. ಖುರಾನ್ ಹೋಗ್ತೇವೆ, ಖುರಾನ್ದಾಗ ನಡೀರಿ. ಬೈಬಲ್ ಹೇಳ್ತಾರೆ, ಬೈಬಲ್ನಿಂದ ಹೋಗ್ರಿ. ವಚನ ಹೇಳ್ತೀವಿ, ನಾವು ವಚನದಿಂದ ಹೋಗ್ರಿ. ಖರಾತು ಏಕಚಿ ಧರ್ಮ ಜಗಾಲ ಪ್ರೇಮ ಅರ್ಪಾಳೆ. ಸಾಕು, ಇದೊಂದೇ ಸಾಕು. ಒಂದೇ ಧರ್ಮ ಇದೆ ಜಗತ್ತು. ಪ್ರೇಮ ಕೊಡ್ರಿಪ್ಪ, ಎಲ್ಲರೂ ಪ್ರೇಮ ಕೊಡ್ರಿ. ನೀವು ಬದುಕ್ರಿ, ಇನ್ನೊಬ್ರಿಗೆ ಬದುಕು ಕೊಡ್ರಿ. ಜೀವೋ ಅವ್ರ ಜೀನೋದು ಸಭಿಕೋ ಜೀನೋದು ಆಪ್ ಜೀವ ಅವ್ರ ಸಭಿಕೋ ಜೀನೋದು. ಇದು ಈಗ ನಾನು ಸುಮ್ಮ ಸಂದೇಶದ ನಿಮ್ಮ ವೇದಿಕೆ ಭಾಳ ಉತ್ತಮ ಅಂತ ಕಾರ್ಯ ಮಾಡಿದೆ. ನನಗೆ ಭಾಳ ಖುಷಿಯಾದ ಈ ವೇದಿಕೆ ಮೇಲೆ ಬಂದು ಒಳ್ಳೆ ನಾಲ್ಕು ಮಾತು ಹೇಳಲಿಕ್ಕೆ. ನಮ್ಮ ವರ್ಷಿ ಕೂಡ ನಾನು ಬಿಟ್ಟಿರೋ ನಮ್ಮ ಜಮಾತಿ ಇಸ್ಲಾಮಿಯವರು ಭಾಳ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರಿ. ನಾವು ನೀವೆಲ್ಲ ನಮ್ಮ ನಾವು ಈ ರೀತಿ ಸರ್ಸ್ಕೊಂಡು ಬಸವೇಶ್ವರ ಅನುಭವಗಳು ಪೈಗಂಬರ ನಾವೆಲ್ಲ ಒಂದೇ ಇದ್ದೀವಿ. ನಾವೆಲ್ಲ ಸತ್ಯ ನಡಿ ಅನ್ನೋರು, ಕೆಟ್ಟ ನಡಿ ಅಂತ ಹೇಳಿದಲ್ಲ. ಪ್ರೀತಿಯಿಂದ ಬದುಕಿರಿ ಅನ್ನೋರು. ಆದರೆ ನಾವೆಲ್ಲ ಕೂಡಿ ಬದುಕೋಣ. ದೇಶದ ಏಕತೆಗೆ ಎಲ್ಲರೂ ಯಾವುದೇ ಪ್ರಸಂಗ ಬಂದರೂ ಕೂಡ ದೇಶ ಭದ್ರ ಆಗಿರಬೇಕು, ಸಮೃದ್ಧವಾಗಿರಬೇಕು, ಪ್ರಬುದ್ಧವಾಗಿರಬೇಕು ಅನ್ನುವಂಥ ಮೂಲ ಸೂತ್ರದ ಮೇಲೆ ಈ ಕಾರ್ಯ ನಡೀದೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಶರಣ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಶ್ರೀಪಾದ ಅನುಗ್ರಹ ಸೇವಾ ಟ್ರಸ್ಟ್ ವತಿಯಿಂದ ಸುಕ್ಷೇತ್ರ ಪಾಪನಾಶ ದೇವಾಲಯದ ಹತ್ತಿರ ಭವಾನಿ ಮಾತಾ ಮಂದಿರದ ನೂತನ ಕಮಾನು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಧಿಕಾಧಿಕ ಸಂಖ್ಯೆಯಲ್ಲಿ ಭಕ್ತರು ನೆರೆದು ಈ ಉದ್ಘಾಟನಾ ಸಮಾರಂಭವನ್ನು ಹಾಗೂ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಭವಾನಿ ಮಾತಾ ಮಂದಿರದ ನೂತನ ಕಮಾನ್ ಉದ್ಘಾಟನೆ ಸಮಾರಂಭವನ್ನು ವಿಧಿವಿಧಾನದ ಮೂಲಕ ಕೈಗೊಂಡು ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಎಲ್ಲ ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಟ್ರಸ್ಟಿಗಳಾದ ಸಂತೋಷ್ ಕಾಕನಿಯವರು ಮಾತನಾಡಿದರು. ನಾವು ಹೈದರಾಬಾದ್ನವರಾಗಿದ್ದು ಮಂದಿರಕ್ಕಾಗಿ ಹಲವಾರು ಅಭಿವೃದ್ಧಿಗಳನ್ನು ಮಾಡುವ ಮೂಲಕ ದೇವರ ಸೇವೆ ಮಾಡುತ್ತಿದ್ದೇವೆ. ನನಗೆ ತಿಳಿದ ಹಾಗೆ ಇಡೀ ದೇಶದಲ್ಲಿ ಭವಾನಿ ದೇವಿಯ ಹಾಗೂ ದತ್ತಾತ್ರೇಯ ದೇವರ ಸ್ಥಾಪನೆ ಬೀದರ್ ಜಿಲ್ಲೆಯಲ್ಲಿ ಇದ್ದು ಎಲ್ಲ ಭಕ್ತರು ದೇವರ ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದಾಗಿ ಹೇಳಿದರು. ಸ್ಥಳೀಯರಾದ ಸುಮಿತ್ ಅವರು ಮಾತನಾಡಿ, ಮೂಲತಃ ಹೈದರಾಬಾದ್ನವರು ಬರೀ ಪತ್ರಿಕೆಯಲ್ಲಿ ಈ ಪುಣ್ಯಕ್ಷೇತ್ರದ ಮಾಹಿತಿ ಪಡೆದು ಇಲ್ಲಿ ಬಂದು ಮಂದಿರದ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಅದರಂತೆ ಸ್ಥಳೀಯರು ಕೂಡ ಬಂದು ದೇವರ ದರ್ಶನ ಪಡೆಯಬೇಕು, ಇಲ್ಲಿ ಬಂದು ಶಾಂತಿಯನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜೇಶ್ ರೆಡ್ಡಿ, ರಾಮಕೃಷ್ಣ, ಭರತ ಪೂಜಾರಿ ಸೇರಿದಂತೆ ಹಲವು ಭಕ್ತರು ಉಪಸ್ಥಿತರಿದ್ದರು.
पापनाश टेम्पल में भवानी माता मंदिर के बाजू में नरसिम्हा सरस्वती स्वामी गांगापुर के जप तप करे बोल के हमको न्यूज़पेपर में आया था। वो देख के मैं हम इधर आके थोड़ा डेवलपमेंट कर रहे। पहले ये गुहा को जाने के लिए सीढ़ी बनवाए, फिर बाद में इधर पानी पूरा रुक रहा बोले तो पानी भी अच्छा पापनाश में मिलना बोल के वो पाइप्स का वर्क करवाए। फिर बाद में अभी कमान लगाए क्योंकि हम लोग हैदराबाद से आ रहे हैं, हमको पता चल रहा है ये पवित्र क्षेत्र है बोल के। ऐसे ही इधर के लोगों को पता लगना बोल के हम ये कर रहे। हमारा ट्रस्ट ऐसे टेंपल्स को डेवलप करता है तो अभी इधर ये बहुत पवित्र प्लेस है तो बाहर दिख रहा नहीं, उसीलिए हम कमान करवाए। अभी ये कमान देख के अभी लोग आते दर्शन कर लेते, माता के स्वामी के दर्शन कर लेते। और ये पूरा इंडिया में भवानी माता और दत्तात्रेय स्वामी दोनों एक ही जगह है, सो क्षेत्र यही छे। अब तक मेरे को जितना इन्फॉर्मेशन मालूम है उधर तक। तो अब ये लोकल पीपल से मैं रिक्वेस्ट करता हूँ, आप भी आओ दर्शन कर लो, पुण्य रहो। डेवलपमेंट मार मूर्ति प्रतिष्ठापना मार एला ಕಮಾನದು ಕಟ್ಟಿಸ್ಯಾರ. ನಾವು ಸ್ಥಳೀಯರಾಗಿ ನಾವು ತುಂಬ ಹೆಲ್ಪ್ ಮಾಡಿದೆವು. ಈ ಗುಡಿ ಪೂಜಾರಿ ಆಗಲಿ, ಭರತ್ ಸರ್ ಆಗಲಿ, ಎಲ್ಲರೂ ಭಾಳ ಹೆಲ್ಪ್ ಮಾಡಿದೆವು. ಇಲ್ಲಿ ಭಾಳ ಏನು ಭಾಳ ಪ್ರಾಬ್ಲಮ್ ಇತ್ತು, ಮಳೆ ಅದು ಬಂದಾಗ ಫುಲ್ ನೀರದು ನಿಂತಿರ್ತೀವಿ. ಇಲ್ಲಿ ಸ್ಟೆಪ್ಸ್ ಅಲ್ಲಿ ಮ್ಯಾಲೆ ಗುಡ್ಡ ಇರ್ಬೇಕಂದ್ರೆ ಅದೂ ಆಗ್ತಿದ್ದಿಲ್ಲ. ಈಗ ಇವರು ಟ್ರಸ್ಟ್ದವ್ರು ಬಂದು ನಮಗೆ ಸ್ಟೆಪ್ಸ್ ಅದು ಹಾಕೊಟ್ಟಿ ಮೇಲೆ ನಾವು ಯಾರೇ ಭಕ್ತರಾಗಲಿ ಆರಾಮ್ ಸರಿ ನಾವು ಹೋಗ್ಬೋದು, ಮ್ಯಾಲೆ ದರ್ಶನ ಮಾಡ್ಬೋದು. ಆಮೇಲೆ ಇಲ್ಲಿ ಅಷ್ಟಿಷ್ಟು ಆ ಸ್ಥಳ ಹಿಂಗದ ಅಂದ್ರೆ ಅಲ್ಲಿ ಇಷ್ಟು ಪಾಸಿಟಿವ್ ವೈಬ್ರೇಷನ್ ಅದಾವ ಗುರುಜಿದು, ನರಸಿಂಹ ಸರಸ್ವತಿ ಸ್ವಾಮಿದು. ಆ ಗುಹೆ ಒಳಗೆ ಹೋಗಿ ಕುಂತ್ರೆ ನಮ್ಮ ಮೈಕೆ ಎಲ್ಲ ಏನು ಪ್ರಾಬ್ಲಮ್ ಇದ್ರೂ ಅದು ಕಮ್ಮಿ ಆಗ್ತದೆ. ಆದಷ್ಟು ಬಂದು ಈಗ ಆ ಕಡೆ ಪಾಪನಾಶ್ವರ ಹೋಗ್ತಾರೆ, ಬಟ್ ಈ ಕಡೆ ಯಾರೂ ಬರೋಂಗಿಲ್ಲ. ಈ ಕಡೆನೂ ಬರಬೇಕು ಬಂದು. ಈಗ ಹೆಂಗಂದ್ರೆ ಇಲ್ಲಿ ನೇಚರ್ ಪ್ರಕೃತಿ ನೋಡ್ಬೇಕು, ಇಲ್ಲಿ ಭಾಳ ಶಾಂತ ಅದ. ಇಲ್ಲಿ ಬಂದು ಒಂದು 5 ನಿಮಿಷ ಶಾಂತದ ರೀತಿಲಿಂದ 10 ನಿಮಿಷ ಶಾಂತ ರೀತಿಲಿಂದ ಕುಂತ್ರೆ ಮನಸ್ಸಿಗೆ ಭಾಳ ಆನಂದ ಆಯ್ತದ. ನಗರದ ಬಿವಿಪಿ ಕಾಲೇಜಿನ ಆವರಣದಲ್ಲಿ ದಿ ಗಾಂಧಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ವತಿಯಿಂದ ಬ್ಯಾಂಕರ್ಸ್ ಟ್ರೋಫಿ 2080 ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಯಿತು. ರಿಬ್ಬನ್ ಕಟ್ ಮಾಡುವ ಮೂಲಕ ವಿಜಯಕುಮಾರ್ ಪಾಟೀಲ್ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು. ಹಾಗೂ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ಎಲ್ಲಾ ಸಿಬ್ಬಂದಿಗರಿಗೆ ಕೈಕುಲುಕುವ ಮೂಲಕ ಭೇಟಿಯನ್ನ ಮಾಡಿ ಪಂದ್ಯಾವಳಿಗೆ ಶುಭವನ್ನ ಕೋರಿದರು. ವಿಜಯಕುಮಾರ್ ಪಾಟೀಲ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು ತಾವು ಕೂಡ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು. ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ಎಲ್ಲಾ ಕ್ರೀಡಾಪಟುಗಳಿಗೆ ಕೈಕುಲುಕಿ ಭೇಟಿಯನ್ನ ಮಾಡಿ ಶುಭ ಕೋರಿದರು. ನಂತರ ಆಯೋಜಿಸಿದ ಪಂದ್ಯಾವಳಿಯನ್ನು ಉದ್ದೇಶಿಸಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ತಂಡದಿಂದ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಬ್ಯಾಂಕಿನ ನೌಕರರ ಪಂದ್ಯಾವಳಿ ಆರಂಭಿಸಿದ್ದು ಮುಂದೆಯೂ ಕೂಡ ಈ ಪಂದ್ಯಾವಳಿಯನ್ನು ಬೆಳೆಸಿಕೊಂಡು ಹೋಗುವುದಾಗಿ, ಬರೀ ಜಾಲತಾಣಗಳಲ್ಲಿ ಮುಳುಗದೆ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ಕಾಪಾಡಿಕೊಂಡು ಹೋಗುವುದಾಗಿ ಹೇಳಿದರು. ನರಸಪ್ಪ ಗೋರ್ನಳ್ಳಿ ಅವರು ಮಾತನಾಡಿ, ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಶಾಖೆಯ ನೌಕರರಿಗೆ ಹೊಸದಾಗಿ ಕ್ರೀಡೆಯನ್ನು ಆಯೋಜಿಸಿದ್ದು ಸಿಬ್ಬಂದಿಯಲ್ಲಿ ಪುನಶ್ಚೇತನಕ್ಕೆ ಪ್ರೇರಣೆ ನೀಡುವ ಆಯೋಜನೆ ಇದಾಗಿದೆ. ಯಾಂತ್ರಿಕ ಬದುಕಿನಲ್ಲಿ ಕ್ರೀಡೆ, ಮನೋರಂಜನೆ ಸೇರಿದಂತೆ 10 ಹಲವಾರು ಸಂಸ್ಕೃತಿಯ ಬೆಳವಣಿಗೆಯಾದಾಗ ಮಾತ್ರ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಠಲ್ ಹಾಯ್ಬಾಯ್, ಅಶೋಕ್ ಕುಮಾರ್ ಲಾಚುರಿಯೋ, ಹಾವಪ್ಪ ಪರ್ಶೆಟ್ಟಿ, ಶಂಕರರಾವ್ ಕಂಟಿ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು, ಹಲವು ಮುಖಂಡರು ಉಪಸ್ಥಿತರಿದ್ದರು.
ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ ಟೀಮ್ ಹಾಗೂ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಬೀದರ್ ಜಿಲ್ಲೆಯ ಟೀಮ್ ನಡುವೆ ಭೋಮರೆಡ್ಡಿ ಕಾಲೇಜ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಟ ನಡೀತಾ ಇದೆ. ಅದಕ್ಕೆ ಇವತ್ತಿನ ಈ ಶುಭ ಮುಹೂರ್ತ ಬ್ಯಾಂಕಿನ ಎಂಪ್ಲಾಯಿಗಳೇನು ಇದು ಶುಭ ಮುಹೂರ್ತ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮುಂದೆ ಕಂಟಿನ್ಯೂ ಆಗಿ ಒಳ್ಳೆ ರೀತಿಯಿಂದ ಜಿಲ್ಲಾದ್ಯಂತ ಬೆಳೀಲಿ, ಎಲ್ಲ ಬ್ಯಾಂಕಿನವರು ಇದರಲ್ಲಿ ಭಾಗಿಯಾಗಿ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಿ ಮತ್ತು ಒಳ್ಳೆ ರೀತಿಯಿಂದ ದೊಡ್ಡ ಟೂರ್ನಮೆಂಟ್ ಮಾಡಲಿ ಅಂತ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಈ 21ನೇ ಶತಮಾನದ ಏನು ಪೀಳಿಗೆ ಇದೆ ಆ ಪೀಳಿಗೆ ಯಾರೂ ಕೂಡ ಚಿಕ್ಕವರದಿಂದ ಯುವಕರವರೆಗೆ ಯಾರೂ ಆಟದ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲರೂ ಟಿವಿ, ಮೊಬೈಲು, ಲ್ಯಾಪ್ಟಾಪು ಅದರಲ್ಲೇ ಇವರು ಮಗ್ನರಾಗಿದ್ದಾರೆ. ಯಾರೂ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇನ್ನು ಈ ಜನರೇಷನು ಈ ಥರ ಆದರೆ ನಮ್ಮ ಭಾರತದ ಭವಿಷ್ಯ ಭಾಳ ಕೆಟ್ಟು ಹೋಗ್ತದೆ ಅಂತ ನಾನು ಹೇಳ್ತೀನಿ. ನೀವು ನೋಡಿರಿ, ಯಾರಾದರೂ ಇವತ್ತು ಒಂದು 10 ಜನರಿಗೆ ತೊಗೊಂಡು ಯಾವುದಾದ್ರೂ ಒಂದು ಗ್ರೌಂಡ್ನಾಗ ಒಂದು 100 ಮೀಟರ್ಸ್ ರನ್ನಿಂಗ್ ಬಿಡ್ರಿ, ನೀವು ಒಬ್ರಿಗಿನ್ನ ಒಬ್ಬರು ಹಿಂದೆ ಬೀಳ್ತಾರೆ. ಮೊದಲು ಮುಂದೆ ಹೋಗ್ತಿದ್ರು, ಇವಾಗ ಹಿಂದೆ ಓಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಅದಕ್ಕೆ ಮುಂದಿನ ಪೀಳಿಗೆ ನಂದೊಂದು ಶುಭ ಸಂದೇಶ ಏನು ಕೊಡ್ತೀನಿ ಮುಂದಿನ ಪೀಳಿಗೆಗೆ, ಎಲ್ಲರೂ ಅವರ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಯೋಗ ಅಥವಾ ಆಟ ಅಥವಾ ವಾಕಿಂಗು ಯಾವುದೇ ರೀತಿಯಾಗಿ ತಮ್ಮ ಆರೋಗ್ಯದ ಭಾಗ್ಯವನ್ನು ಕಾಯ್ದಾಡಿಕೊಳ್ಬೇಕಂತೇಳಿ ಹೇಳಿ ನನ್ನ ಈ ಸಂದೇಶವನ್ನು ಜನರಿಗೆ ಮುಟ್ಟಿಸು. ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕು ಒಂದು ಒಳ್ಳೆಯ ಉತ್ತೇಜನೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಶಾಖೆಯ ಸಿಬ್ಬಂದಿಗಳಿಗೆ ಹೊಸದಾಗಿ ಆಯೋಜಿಸಿರುವಂಥ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ, ಇದು ಸಿಬ್ಬಂದಿಯಲ್ಲಿ ಪುನಶ್ಚೇತನವನ್ನು ಮೂಡುವುದರ ಜೊತೆಗೆ ಸಿಬ್ಬಂದಿಯಲ್ಲಿ ಪ್ರೇರಣೆಯನ್ನು ನೀಡುತ್ತಾ ಸೊ ದೈಹಿಕವಾಗಿ ಸಮರ್ಥರಾಗುವುದರ ಜೊತೆಗೆ ಮಾನಸಿಕ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಉತ್ತಮವಾಗಿರುವಂಥ ಆಯೋಜನೆ. ಇಂಥ ಆಯೋಜನೆಗಳು ಹಮ್ಮಿಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇಂದಿನ ಪ್ರಸ್ತುತ ಜಗತ್ತಿನಲ್ಲಿದೆ. ಯಾಂತ್ರಿಕವಾಗಿ ಸಾಗ್ತಾ ಇರುವಂಥ ನಮ್ಮ ಬದುಕಿನಲ್ಲಿ ಕ್ರೀಡಾ, ಮನೋರಂಜನೆ, ಸಾಂಸ್ಕೃತಿಕತೆ ಇವುಗಳು ಸಹ ಬೆಳವಣಿಗೆಯಾದಾಗ ಮಾತ್ರ ನಾವು ನಮ್ಮ ಮಾನಸಿಕ ಸ್ಥಿಮಿತತೆಯನ್ನು ಕಾಪಾಡಿಕೊಂಡು ಕಾರ್ಯವೈಖರಿಯನ್ನು ಹೆಚ್ಚುವುದರ ಜೊತೆಗೆ ನಮ್ಮ ಒಂದು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಆಗುವಂಥ ಕ್ರೀಡಾ ಚಟುವಟಿಕೆಗಳು ಹಮ್ಮಿಕೊಂಡಿರುವಂಥ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಮಂಡಳಿ ಮತ್ತು ನೌಕರರಿಗೆಲ್ಲರಿಗೂ ನಾವು ಶುಭ ಆಶಯವನ್ನು ಕೋರ್ತೇವೆ. ಕರ್ನಾಟಕ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ಬೀದರ್ ಸಿಐಟಿಯು ಸಂಯೋಜಿತ ಗ್ರಾಮ ಪಂಚಾಯತ್ ನೌಕರರ ಪ್ರಗತಿಯಲ್ಲಿರುವ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಜಿಲ್ಲಾ ಪಂಚಾಯತ್ ಆವರಣ ತಲುಪಿ ಸಮಾವೇಶಗೊಂಡಿತು. ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಜಿಲ್ಲಾ ಪಂಚಾಯತ್ಗೆ ತಲುಪಿ ಸಮಾವೇಶಗೊಂಡಿತು. ಸಂಘಟನೆಯ ಕಾರ್ಯದರ್ಶಿ ಚಂದ್ರಕಾಂತ್ ಸ್ವಾಮಿ ಅವರು ಮಾತನಾಡಿ, ಕಳೆದ 1 ವರ್ಷದಿಂದ ಪ್ರಗತಿಯಲ್ಲಿರುವ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಕೂಡ ನೀಡುತ್ತಿಲ್ಲ. ಹಾಗಾಗಿ ನಮ್ಮ ಎಲ್ಲಾ ಬೇಡಿಕೆಯನ್ನು ಈಡೇರಿಸುವುದಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಸಮಿತಿಯ ಹಲವು ನೌಕರರು ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಸುಮಾರು 183 ಗ್ರಾಮ ಪಂಚಾಯತ್ಗಳಲ್ಲಿ ದುಡಿಯುತ್ತಿರುವಂಥ ಗ್ರಾಮ ಪಂಚಾಯಿತಿಯ ಕರವಸ್ಲಿಗಾರರು, ಸ್ವಚ್ಛತಾಗಾರರು ಹಾಗೂ ಜವಾನರು, ವಾಟರ್ಮ್ಯಾನ್ ಇವರೆಲ್ಲ ಕೆಲಸ ಮಾಡುತ್ತಾ ಇದ್ದರೂ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ನೀಡುತ್ತಿಲ್ಲ. ಅದಕ್ಕೋಸ್ಕರ ಇಂದು ಜಿಲ್ಲಾ ಪಂಚಾಯತಿಗೆ ಮೆರವಣಿಗೆ ಮೂಲಕವಾಗಿ ಅರ್ಜಿ ಸಲ್ಲಿಸುತ್ತಿದ್ದೇವೆ.
ಇದನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಬೇಕು. ಇದು ನಮ್ಮ ಬೇಡಿಕೆಯನ್ನು ರಾಜ್ಯದಲ್ಲಿ ಇರುವಂಥ ಆರು ಬೇಡಿಕೆಗಳಿವೆ, ಆರು ಬೇಡಿಕೆಗಳಲ್ಲಿ ರಾಜ್ಯ ಸರ್ಕಾರದ ಪ್ರಗತಿ ಹಂತದಲ್ಲಿದೆ, ಆದರೂ ಕೂಡ ಇವುಗಳನ್ನು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ. ಬೇಗನೆಯನ್ನು ನಿರ್ವಹಿಸಬೇಕೆಂದು ನಮ್ಮ ರಾಜ್ಯ ಜಿಲ್ಲಾ ಸಮಿತಿಯಿಂದ ಆಗ್ರಹಿಸುತ್ತೇವೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.